ಬೆಳವಟ್ಟ ಗ್ರಾಮದಲ್ಲಿ ಕುತ್ತಲಿ ಪೂಜೆಯನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರು ನೆರವೇರಿಸಿದ್ರು ಹೌದು ರಸ್ತೆ ಮತ್ತು ಯೋಜಿತ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಅನುದಾನವನ್ನ ಶಾಸಕ ಜಿಟಿ ದೇವೇಗೌಡ ಖರೀದಿಸಿದ್ದಾರೆ ಜಿಟಿ ದೇವೇಗೌಡ ಹೇಳಿಕೆಯಂತೆ ಬೆಳವಟ್ಟ ಗ್ರಾಮ ಪಂಚಾಯತ್ನಲ್ಲಿ ಬಹುತೇಕ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಬೆಳವಟ್ಟ ಗ್ರಾಮ ಪಂಚಾಯತ್ನಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಬೆಳವಟ್ಟ ಗ್ರಾಮ ಪಂಚಾಯತ್ ಸದಸ್ಯ ಜಬಿಯಾಜ್ಜು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಾ ಬೆಳವಟ್ಟ ಗ್ರಾಮದ ಅಭಿವೃದ್ಧಿಗೆ ನೀಡಿದ ಎಲ್ಲಾ ಬೆಂಬಲಕ್ಕಾಗಿ ಜಿಟಿ ದೇವೇಗೌಡ ಅವರಿಗೆ ಧನ್ಯವಾದ ತಿಳಿಸಿದರು ಬೇರೆ ಪಕ್ಷದ ಶಾಸಕರು ಆದರೂ ಕೂಡ ಜಿಟಿ ದೇವೇಗೌಡ ಅವರು ನಮ್ಮನ್ನ ಬೆಂಬಲಿಸುತ್ತಾರೆ ಅಂತ ಜಬಿಯಾಜ್ಜು ಅವರು ತಿಳಿಸಿದರು ಎಂಎಲ್ಎ ಜಿಟಿ ದೇವೇಗೌಡ ಅವರು ಬೆಳವಟ್ಟ ಗ್ರಾಮದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋ ಮುಗಿಯುವವರೆಗೂ ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21 ಒಂದಿಗಿರಿ ಯಾವುದೇ ಹೊಚ್ಚ ಹೊಸ ಲೇಟೆಸ್ಟ್ ಇಂಟರೆಸ್ಟಿಂಗ್ ಅಪ್ಡೇಟ್ಸ್ ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಬೆಳವಟ್ಟ ಗ್ರಾಮದಲ್ಲಿ ಎಲ್ಲ ಸಮುದಾಯಗಳಿಂದ ಸೇರಿರತಕ್ಕಂತ ಇದು ಒಂದು ದೊಡ್ಡ ಗ್ರಾಮ ಈ ಗ್ರಾಮ ಅಂತಂತವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾನೆ ಯುಜಿಡಿ ಕಂಪ್ಲೀಟ್ ಆಗಬೇಕಾಗಿದೆ ಕೆಲಸ ನಡೆಯತಾ ಇದೆ ನಗರಾಧ್ಯ ಪ್ರಾಧಿಕಾರದ ವತಿಯಿಂದ ಅದನ್ನು ಸೇರಿಸಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಹಿಂದೆ ಸೇರಿಸಿದ್ದೆ ಅರ್ಧಂಬರ್ಧ ಆಗಿತ್ತು ಎಡಿಬಿ ಲೈನ್ ಸೇರಿಸಬೇಕದು ಮಳೆ ಬಂದಾಗ ಬಹಳ ಹಾನಿ ಆಗ್ತಾ ಇದೆ ಮಾಡಬೇಕು ಅಂತಕಂತದ್ದು ಈ ರಸ್ತೆಗಳನ್ನು ಮಾಡಲಿಕ್ಕೆ ಕಳೆದ ಬಾರಿನೇ ನಾನು 1 ಕೋಟಿ ರೂಪಾಯಿಂದ ಪೂಜೆ ಮಾಡಿದೀವಿ ಇವತ್ತು ಕೂಡ 2 ಕೋಟಿ ರೂಪಾಯಿಂದ ಇಲ್ಲಿ 1 ಕೋಟಿ ಆ ಕಡೆ ನಮ್ಮ ಚರ್ಚ್ ಕಡೆ ರಸ್ತೆಗಳು ಓಡಾಡಕಾಗಲ್ಲ ಪಾಪ ಅವರು ಆ ಕಲ್ಲು ಜಲ್ಲಿ ನಾನು ಮೊನ್ನೆ ಬಂದು ನೋಡ್ಬಿಟ್ಟು ಹೋದೆ ನೋಡ್ಬಿಟ್ಟು ಹೋದಾಗ ಅದಕ್ಕೆ ಈ ಊರಿಗೆ ಆದ್ಯತೆ ಕೊಟ್ಟು ಮಾಡೋಣ ಅಂಥೇಳಿ ಅಲ್ಲಿಗೆ ಇಲ್ಲಿಗೆ ಇವತ್ತು 2 ಕೋಟಿ ರೂಪಾಯಿ ನಾವು ಕಾಮಗಾರಿ ಪೂಜೆ ಮಾಡ್ತಾ ಇದ್ದೀವಿ ಎಂಎಲ್ಎ ಗ್ರಾಂಟ್ ಎಲ್ಲ ಸರ್ಕಾರದಿಂದ ತಂದಿರೋದು ಆರ್ ಡಿ ಪಿ ಆರ್ದು ಆರ್ ಡಿ ಪಿ ಆರು ಮತ್ತು ಇನ್ನೊಂದು ಬೇರೆ ಇಲಾಖೆಯಿಂದ ಎರಡು ಇಲಾಖೆಗಳಿಂದ ತಂದಿರೋದು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲೆಲ್ಲ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಇದು ದೊಡ್ಡವರು ಇಲ್ಲಿ ಒಂದು ದೊಡ್ಡ ಲೈಟ್ ಹಾಕೋಕ್ಕೂ ಕೂಡ ಹೇಳಿದ್ದೀನಿ ಈಗ ಅದೇನು ಲೈಟ್ ಅದು ಐಮಾಸ್ ಲೈಟ್ ಹಾಕೋಕ್ಕೂ ಕೂಡ ಇನ್ನೊಂದು ಐಮಾಸ್ ಲೈಟ್ ಹಾಕಿಸ್ತಾ ಇದ್ದೀನಿ ದೊಡ್ಡದು ನಾನೇ ಅದನ್ನು ಮಾಡಿ ಇನ್ನೊಂದು ಐಮಾಸ್ ಲೈಟು ಕೂಡ ಹಾಕಿಸ್ತಾ ಇದ್ದೀವಿ ಈ ಗ್ರಾಮ ಸಿಟಿ ನಗರಕ್ಕೆ ಹತ್ತಿರಕ್ಕೆ ಒಂದು ರಿಂಗ್ ರೋಡ್ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಗ್ರಾಮ ಭಾಳ ವೇಗವಾಗಿ ಬೆಳೀತಾ ಇದೆ ಭಾಳ ಜನರು ಬಂದು ಸೇರ್ತಾ ಇದ್ದಾರೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲರೂ ಕೂಡ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಅನುದಾನ ಕೊರತೆ ಇದೆ ಅವರು ನರೇಗಾದಿಂದ ಏನು ಬೇಕಾದ್ರೂ ಮಾಡ್ಬೋದು ಬಟ್ ನರೇಗಾದಿಂದ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಆಗ್ತಾ ಇಲ್ಲ ಅದರಿಂದ ಸರ್ಕಾರದಿಂದನೇ ಅನುದಾನ ತಂದು ಮಾಡಿಸ್ತಾ ಇದ್ದೀನಿ ಏನು ಪ್ಲಾನಿಂಗ್ ಇಲ್ಲ ಇದೇ ಪ್ಲಾನಿಂಗ್ ನಾನು ಬರೀ ಅಭಿವೃದ್ಧಿ 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 ಕೆಲಸ ಮಾಡೋದು ನಂದು ಮತ ಕೊಡೋದು ಅವ್ರದ್ದು ಈಗಲೇ ಇಲ್ಲಮ್ಮ ಇನ್ನು ನಿಮಗೆ ಏಪ್ರಿಲಲ್ಲಿ ನೋಟಿಫಿಕೇಶನ್ ಆಗುತ್ತೆ ಮಾರ್ಚಿ ಎಂಡು ಅಥವಾ ಏಪ್ರಿಲ್ಲು 5ನೇ ತಾರೀಕು ಒಳಗಡೆ ನೋಟಿಫಿಕೇಶನ್ ಆಗುತ್ತೆ ನೋಟಿಫಿಕೇಶನಲ್ಲಿ ಅನೌನ್ಸ್ ಮಾಡ್ತಾರೆ ಯಾವ ಡೇಟ್ ನಾಮಿನೇಷನ್ನು ವಿತ್ಡ್ರಾಯಲ್ಸು ಚುನಾವಣೆ ಇದೆಲ್ಲ ನಿಗದಿ ಆದಮೇಲೆ ಚುನಾವಣೆ ಎಲ್ಲ ಪಕ್ಷಗಳು ಅಭ್ಯರ್ಥಿಗಳನ್ನ ಹಾಕ್ಲೇಬೇಕು ಬಿ ಜೆ ಪಿಯಿಂದನೂ ಹಾಕ್ತಾರೆ ಕಾಂಗ್ರೆಸ್ಸಿಂದನೂ ಹಾಕ್ತಾರೆ ಸ್ವತಂತ್ರವಾಗಿ ನಿಲ್ಲೋರು ನಿಲ್ತಾರೆ ಆದ್ದರಿಂದ ಅದ್ರ ಬಗ್ಗೆ ನಾನೇನು ತಲೆ ಕೆಳ ಯಾವತ್ತೂ ನನ್ನ ಜೀವನದಲ್ಲಿ ನನ್ನ 50 ವರ್ಷದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಣ್ಣ ಚುನಾವಣೆ ಸಹಕಾರ ಸಂಘದ ಚುನಾವಣೆಯಿಂದ ಹಿಡಿದು ರಾಜ್ಯ ಮಟ್ಟ ಚುನಾವಣೆವರೆಗೂ ಕೂಡ ನಾನು ಯಾವತ್ತೂ ನಮ್ಮದು ಮಾತ್ರ ನೋಡೋದು ಅಷ್ಟೇ
ನಾವು ಬೇರೆ ಬಗ್ಗೆ ಅವರು ಏನೇ ಟೀಕೆ ಟಿಪ್ಪಣಿಗಳು ಬೇಕಾದ ಮಾಡಿದ್ರು ಅದಕ್ಕೆ ಉತ್ತರನೂ ಕೂಡ ಕೊಡಲ್ಲ ನಮ್ಮ ಜನ ನಾನೇನ್ ಮಾಡ್ತೀನಿ ಉತ್ತರ ಕೊಡೋರು ನಮ್ಮ ಜನ ಮತದಾರರು ಉತ್ತರ ಕೊಡು ಅವರು ಉತ್ತರ ಕೊಡಬೇಕೇ ಹೊರತು ನಾವು ಉತ್ತರ ಕೊಡತಕ್ಕಂತದ ಅವರು ಎಲ್ಲರಪ್ಪ ಉತ್ತರ ಕೊಡಕ ಆಗಲ್ಲ ಮತದಾರರೇ ತೀರ್ಪು ಕೊಡತಕ್ಕಂತವರು ಆಮೇಲೆ ಗೊತ್ತಾಗತಕ್ಕಂತ ಸರ್ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು ಅಭಿವೃದ್ಧಿ ಕೆಲಸಗಳು ಆಗಿದೆ ಸರ್ ಭಾರತ ನಗರಕ್ಕೂ ಕೂಡ ನೀವು ಬಂದಿ ಅಭಿವೃದ್ಧಿ ಮಾಡಿದಿರ ಅದರ ಬಗ್ಗೆ ಭಾರತ ನಗರದಲ್ಲಿ ಮಾಡ್ರೆ ಎಷ್ಟು ಮಾಡಿದ್ರು ಅಲ್ಲೂ ಕೂಡ ಇನ್ನು ಕೂಡ ದೊಡ್ಡ ಯುಜಿಡಿ ಸಮಸ್ಯೆ ಕಸ ಸಮಸ್ಯೆ ಭಾರತ ನಗರದಲ್ಲಿ ಮಾಡಿದಿನಿ ಇನ್ನು ಕೂಡ ಇದೆ ಇವೆಲ್ಲ ಏನು ಮಾಡೋದು ಇನ್ನೊಂದು 20 ದಿನನೇ ನಮಗೆ ಇರೋ ಟೈಮ್ ಸರ್ಕಾರದಿಂದ ಈಗ ಯಾವ ಅನುದಾನ ತರಕ ಆಗಲ್ಲ ನಾನು ಬರಿ ಒಂದು 6 ತಿಂಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಮನೆ ಬಾಗಿಲಿಗೆ ತಿರುಗಿ ಆಫೀಸ್ ತಿರುಗಿ ಕಚೇರಿ ತಿರುಗಿ ಅನುದಾನಗಳು ಸ್ಯಾಂಕ್ಷನ್ ಮಾಡ್ಸ್ಕೊಂಡಿದ್ದರಿಂದ ಮಾತ್ರ ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇರೋದು ಅದು ಮಾಡದೆ ನಾನು ಇಲ್ಲೇ ತಿರುಕೊಂಡಿದ್ರೆ ಅನುದಾನ ತರಕ ಆಗ್ತಿರಲಿಲ್ಲ ಅದರಿಂದ ಎಲ್ಲ ಎಲ್ಲ ಹಳ್ಳಿಗಳಿಗೆ ನಗರಕ್ಕೆ ಮೊನ್ನೆ ನಮ್ಮ ಅಪೋಸಿಟ್ ಹುಣಸೂರಿನ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜಿಟಿ ದೇವೇಗೌಡರು ಮಾತ್ರ ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ ನಮ್ಮ ಕೊಡ್ತಾ ಇಲ್ಲ ಅಂತ ಹೇಳಿ ಕಾಮೆಂಟ್ ಕೂಡ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ನಮಗೇನು ನಮ್ಮದು ಮೈಸೂರು ನಗರ ಮಹಾರಾಜರು ಕಟ್ಟಿರತಕ್ಕಂತ ಊರು ಸುಂದರವಾಗಿದೆ ಆದರೆ ಸುತ್ತ ಇರತಕ್ಕಂತ ಎಲ್ಲ ಗ್ರಾಮಗಳು ಬಡಾವಣೆಗಳು ಸ್ಲಮ್ ತರ ಇದ್ದು ಅದಕ್ಕೆ ನಾನು ಅಗಲು ರಾತ್ರಿ ಹುಣಸೂರಲ್ಲ ಅದೇ ರೀತಿ ಮಾಡಿದೆ ಚಾಮುಂಡೇಶ್ವರಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಅಭಿವೃದ್ಧಿ ಅವತ್ತೇ ಹೇಳಿದೆ ನಾನು 3 ವರ್ಷ ಜೆಡಿಎಸ್ ಪಕ್ಷ ಕಾರ್ಯಕ್ರಮಗಳು ಮಾಡದೇ ಇದ್ದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ನಂದು ಅಭಿವೃದ್ಧಿ ನನ್ನ ಕ್ಷೇತ್ರ ಜನರ ಅಭಿವೃದ್ಧಿ ಬಿಟ್ಟರೆ ನಾನು ಬೇರೆ ಏನು ಇಲ್ಲ ಅಂತ ಹೇಳಿದ್ದೆ ಹಂಗೆ ನಂದು ಅಭಿವೃದ್ಧಿಯೇ ನನ್ನ ಗುರಿ ಅದನ್ನ ಮಾಡ್ತಾ ಇದ್ದೆ ನಮಸ್ಕಾರ 2.5 ವರ್ಷ ಆಯಿತು ಪಂಚಾಯಿತಿ ಎಲೆಕ್ಷನ್ ಆಗಿ ಅದನಲ್ಲಿ ಈ ಸತಿ ಇವಾಗ ರೀಸೆಂಟ್ ಆಗಿ ಒಂದು 2 ಕೋಟಿ ಕೊಟ್ಟಿದ್ರು ಅದು 1.5 ಕೋಟಿ ನಮ್ಮ ಮೂಡಾಯಿಂದ ಬಂದಿತ್ತು ಯುಜಿಡಿ ಮಾಡಕ್ಕೆ ಮತ್ತೆ ಎಸ್ಟಿಪಿ ಟ್ಯಾಂಕ್ ಮಾಡಕ್ಕೆ ಯಾಕಂದ್ರೆ ಅಲ್ಲಿ ಯುಜಿಡಿ ಸಮಸ್ಯೆ ಜಾಸ್ತಿ ಇತ್ತು ಯುಜಿಡಿನೇ ಇದ್ದಿಲ್ಲ ಯಾವಾಗ ನಾವು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಈ ಸತಿ ಗೆದ್ವಿ 40 ವರ್ಷದಿಂದ ಯುಜಿಡಿ ಅಲ್ಲಿ ಎಲ್ಲರೂ ಡಿಪ್ ಓಡ್ಕೊಂಡಿದ್ರು ಅದಕ್ಕೆ ಲಿಂಕ್ ಕೊಟ್ಟಿ ನಾವು ನಮ್ಮ ಪಂಚಾಯಿತಿ ಅನುದಾನದಲ್ಲಿ ಯುಜಿಡಿ ಲೈನ್ ಲರ್ನಿಂಗ್ ಮಾಡಿಸಿದ್ವಿ ಅದು ಮಳೆ ಬಂದ್ರೆ ಏನಾಯ್ತಾಯಿತು ಎಲ್ಲ ರಿಂಗ್ ರೋಡ್ ಮೇನ್ ರೋಡ್ ಗೆ ಬಂದಿ ಎಲ್ಲ ರಸ್ತೆ ಸೇರ್ಕೊತಾ ಇತ್ತು ಅದರಿಂದ ಗೌಡರಿಗೆ ಮನವಿ ಕೊಟ್ಟಿದ್ದಕ್ಕೆ 1.5 ಕೋಟಿ ಗೌಡರು ನಮ್ಮ ಮೂಡಾಯಿಂದ ಆಕ್ಸಿ ಅದು ಎಸ್ಡಿಪಿ ಟ್ಯಾಂಕ್ ಮತ್ತೆ ಲಿಂಕ್ ಮಾಡ್ಸೋ ಅಂತ ಕೆಲಸ ಮಾಡ್ತಾರೆ ಮತ್ತೆ ಮೊನ್ನೆ ರೀಸೆಂಟ್ ಆಗಿ 2 ಕೋಟಿ ಅನುದಾನ ರಸ್ತೆಗಳು ಕೊಟ್ಟಿದ್ರು ಅಡ್ಡ ರಸ್ತೆಗಳು ಆಯ್ತಾಯಿತು ಇವತ್ತು 2 ಕೋಟಿ ಅನುದಾನ ಕೊಟ್ಟವರೆ ಅದು ಮೇನ್ ರಸ್ತೆ ಏನು ಎಲ್ಲ ತಾರೆಲ್ಲ ಬಂದ್ಬಿಟ್ಟಿದೆ ಅದಕ್ಕೆ ಕಾಂಕ್ರೀಟ್ ರಸ್ತೆ ಮಾಡಿಸ್ಬೇಕಂತ ಗೌಡರಿಗೆ ಹೇಳಿದ್ದಕ್ಕೆ ಕಾಂಕ್ರೀಟ್ ರಸ್ತೆಗೆ 2 ಕೋಟಿ ಅನುದಾನ ಕೊಟ್ಟವರೆ ಮುಂದಿನ ದಿನದಲ್ಲಿ ಇನ್ನೂ ತುಂಬ ಅಭಿವೃದ್ಧಿ ಆಗೋದಿದೆ ಗೌಡರು ಆಶ್ವಾಸನೆ ಕೊಟ್ಟವರೆ ಬರೋ ದಿಸೆಯಲ್ಲಿ ಇನ್ನೂ ಅನುದಾನ ಕೊಡ್ತೀನಿ ಅಂತ ಗೌಡರ ಮೇಲೆ ನಂಬಿಕೆ ಐತೆ ಅವರು ನಮ್ಮ ಊರಿಗೆ ಒಳ್ಳೆ ಅಭಿವೃದ್ಧಿ ಮಾಡ್ತಾವ್ರು ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಕೆಲಸ ಮಾಡ್ತಾವ್ರೆ ನಾವು ಬೇರೆ ಪಕ್ಷದಲ್ಲಿದ್ದರೂ ನಾವೇನೋ ಒಂದು ಕೆಲಸ ಹೇಳಿದ್ರೆ ಗೌಡರು ಸ್ಪಂದಿಸ್ತಾವ್ರೆ ನಿಮ್ಮ ವಾಹಿನಿ ಮುಖಾಂತರ ನಾನು ಜಿ ಟಿ ದೇವೇಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಇಲ್ಲ ನನಗೆ ಖುಷಿಯಾಗುತ್ತೆ ನಮ್ದೇನು ಬಾಡಿ ಈ ಸತಿ ಸಿಕ್ಕೈತೆ ನಮ್ಮ ಬೆಲ್ಲೋತ ಮಂಟಿನಲ್ಲಿ ನಾವು 20 ಜನ ಏನು ಕಾರ್ಪೊರೇಟರ್ಗಳ ಸದಸ್ಯಗಳಿದ್ದೀವಿ ಎಲ್ಲರಲ್ಲಿ ಒಂದು ಒಗ್ಗಟ್ಟಿದೆ ಏನೋ ಒಂದು ಕೆಲಸ ಮಾಡಬೇಕಂದ್ರೆ ನಾವು ಒಂದು ಸಭೆ ಕರೀತೀವಿ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡ್ತೀವಿ ಯಾವ ಅನುದಾನ ಯಾವ ಕೆಲಸಕ್ಕೆ ಆಗಬೇಕಂತ ನಮ್ಮಲ್ಲಿ ಒಗ್ಗಟ್ಟಿರೋದ್ರಿಂದ ನಾವು ಅಭಿವೃದ್ಧಿ ಮಾಡೋಕ್ಕೆ ತುಂಬ ನಮಗೆ ಅನುಕೂಲ ಆಗ್ತೈತೆ ಯಾಕಂದರೆ ಒಗ್ಗಟ್ಟಿರ್ತಿದೆ ಅಂದರೆ ಅಭಿವೃದ್ಧಿ ಆಗೋಕ್ಕೆ ಕಷ್ಟ ಇರ್ತಾಯಿತ್ತು ಎಲ್ಲ ಸದಸ್ಯರು ನಮ್ಮ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಭಿವೃದ್ಧಿ ಆಗ್ತೈತೆ 40 ವರ್ಷದಿಂದ ಯು ಜಿ ಡಿ ಇದ್ದಿಲ್ಲ ನನ್ನ ವಾರ್ಡ್ನಲ್ಲಿ ಎಲ್ಲರೂ ಡಿಪ್ ಓಡ್ಕೊಂಡಿದ್ರು ಎಲ್ಲ ಸದಸ್ಯರಿಗೆ ನಾನು ಮಾತಾಡಿದೆ ಇಲ್ಲ ಫಸ್ಟು ಅನುಕೂಲ ಬೇಕಿರೋದೇ ಯು ಜಿ ಡಿ ಬೇಕು ನೀರು ಬೇಕು ಯು ಜಿ ಡಿನೇ ಇಲ್ಲ ಅಂದರೆ ಒಂದು ಮನೆಯವರು ಅಲ್ಲಿ ಎಲ್ಲ ಇವಾಗ ಮಿಡಲ್ ಕ್ಲಾಸ್ ಜನ ಇರೋದು 3 ತಿಂಗಳು 2 ತಿಂಗಳಿಗೆ ಒಂದು ಸತಿ ಅಲ್ಲಿ ಡಿಪ್ಪು ಕ್ಲೀನ್ ಮಾಡೋವಂಥ ಸಂಗತಿ ಇತ್ತು 3000 ರಿಂದ 4000 ರೂಪಾಯಿ ಅದು ಡಿಪ್ಪು ಕ್ಲೀನ್ ಮಾಡೋಕ್ಕೆ ಕೊಡಬೇಕಿತ್ತು ಅದರಿಂದ ನಾನು ಎಲ್ಲ ಸದಸ್ಯರಿಗೆ ಕರೆದು ಮಾತಾಡಿ ಅವರೆಲ್ಲರೂ ಒಂದಾಗಿ ನಾವು ಸೇರಿ
40 ವರ್ಷದ ಸಮಸ್ಯೆ ನಾವು ಬಗೆಹರಿಸಕ್ಕೆ ನಮಗೆ ಯಾವಾಗ ಅನುಕೂಲ ಆಯ್ತು ಅಂದ್ರೆ ನಮ್ಮ ಒಗ್ಗಟ್ಟಿನಿಂದ ನಮ್ಮ ಸದಸ್ಯರು ಏನು ನಮ್ಮ ಇವತ್ತು ನಾವು 20 ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ ಆ ಶಕ್ತಿನೇ ಇವತ್ತು ಅಭಿವೃದ್ಧಿಗೆ ಒಂದು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಂಡಿವಿಜುವಲ್ ಆಗಿ ಕೂಡ ನೀವು ನಿಮ್ಮ ವಾರ್ಡ್ ಅಲ್ಲಿ ಸುಮಾರು ಕೆಲಸ ಮಾಡಿದಿರಾ ಅದು ಸ್ಕೂಲ್ ಆಗಿ ಬೇರೆ ಚರ್ಚ್ ಆಗಿ ಅದೆಲ್ಲ ಮಾಡಿದಿರಾ ಅದರ ಬಗ್ಗೆ मैडम अज्जू ब्रदर्स ना अदृष्टवंतर अंतोती या देवर नमें इवतु समाज सेवे आय्के मैसूर जिले तुम श्रीमंतर तुम दुडिकार नहीं करोना टाइम नोड़बू यारद दुडू यारगू केस बंद बेड करोना टाइम कोट्यांतर रूपाय इतना बेडिलेवत नम मध्य अंत संघटन नोड़ीर इवत ना अज्जू ब्रदर्स ना अदृष्टवंत या समाज सेवे मे नमें अल जीसस् मत आ ताई चामुंडेश्वरी आशीर्वाद अज्जू ब्रदर्स ना ये समाज के ना टैंक्स हेती नमें आय्के नम दुडू इवत केस उपयोग आगता है अब नम अदृष्ट अब ना यार मेलू उपकार देवर नमेल उपकार केस के केस अंत आय्के अब नम अदृष्ट अंत नानकोती थैंक यू।